ಹಾಂ ಯುವ ರೈತರಿ ನಮಸ್ಕಾರ. ಇವತ್ತು ನಾನು ಒಂದು ಸ್ವಲ್ಪ ಸ್ಟೌವ್ ಸೇಲ್ ಮಾಡೋಕ್ಕೆ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನಿ. CFCNCTECH 2005 ಒಂದು ಆರ್ಗನೈಸೇಷನ್ ಇದೆ ಪೀಣ್ಯದಲ್ಲಿ, ಒಂದು ಸೆಕೆಂಡ್ ಸ್ಟೇಜಲ್ಲಿ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿಲಿ ಎಲ್ಲ ಥರ ಮ್ಯಾನುಫ್ಯಾಕ್ಚರ್ ನಡೀತಾ. ಅದರೊಂದು ಒಂದು ಹೈಟೆಕ್ ವುಡ್ ಸ್ಟೌವ್ ಬಗ್ಗೆ ಮಾತಾಡೋಣ. ಈಗ ನಾವೇನು ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ನಮಗೇನು ಇಂಜಿನಿಯರ್ ಕೆಲಸ ಸಿಗಲ್ಲ, ಆದರೂ ನಾವೊಂಥರ ಹೈಟೆಕ್ ಹುಡುಗರುಗಳು, ನಾವೊಂದು ಸ್ವಲ್ಪ ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡಿದ್ವಿ, ನೀವು ಒಂದು ಸ್ವಲ್ಪ ಕೈ ಜೋಡಿಸ್ಬೇಕು. ನಾವೇನು ಇಂಜಿನಿಯರ್ ಮಾಡಿಲ್ಲ, ನಾವಾದರೆ ಒಂದು ಸ್ವಲ್ಪ ಎಲ್ಲ ಜನಗಳು ಮಾರ್ಕೆಟಿಂಗ್ ಅಂದರೆ ಒಂದು ಫುಟ್ಪಾತಲ್ಲೂ ಮಾರೋದಲ್ಲ, ಈ ಥರ ಆನ್ಲೈನಲ್ಲೂ ಒಂದು ಸೇಲ್ ಮಾಡ್ತೀವಿ. ಒಂದು ಇಂಟ್ರೆಸ್ಟಿಂಗ್ ಇದೆ, CFCNCTECH ಒಂದು 2005 ಒಂದು ವರ್ಕ್ ಮಾಡ್ತಾ ಇದೆ. ಅಲ್ಲಿ ಎಲ್ಲ ಥರದ ಸ್ಟೌವ್ ಸಿಗ್ತವೆ. ಒಂದು ಹೈಟೆಕ್ ವುಡ್ ಸ್ಟೌವ್ ನೋಡ್ಬೋದು, ಇದೊಂದು ಮಾಡರ್ನ್ ಹೌಸ್ ಸ್ಟೌಕು, 1 ಇಯರ್ ವಾರಂಟಿ ಇರುತ್ತೆ, 2800 ರುಪೀಸು. ಆರಾಮಾಗಿ ಇದನ್ನು, ಇದ್ರ ಬಗ್ಗೆ ಒಂದು ಹಲವಾರು ಫೀಡ್ಬ್ಯಾಕ್ ಮಾತಾಡೋಣ, ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ನಾನೇ ಒಂದು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ತುಂಬ ಜನಗಳು ಕೇಳ್ತಾರೆ ಕಂಪ್ನಿ ವಾರಂಟಿ ಬರುತ್ತಾ, ವರ್ಕ್ ಆಗುತ್ತಾ ಅಂತ. ಏನಿಲ್ಲ, ನೀವು ಒಂದ್ಸಲ ವಿಸಿಟ್ ಮಾಡಿ. CFCNCTECH ಒಂದು ಬಿಗ್ ಇಂಡಸ್ಟ್ರಿ ಇದೆ, ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಒಂದು ಮಾಡಿಫೈ ಬೇಕು ಅಂದರೆ ಆ ಥರನೂ ಒಂದು ವರ್ಕ್ ಮಾಡ್ತಾರೆ. ಕಸ್ಟಮರ್ಗೆ ತಕ್ಕನಾಗ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. CFCNCTECH ಇವೆಲ್ಲ ಒಂದು ಆರ್ಡ್ರ್ ಮಾಡಿರೋದು ಕಸ್ಟಮರ್, ಅವ್ರಿಗೆ ಯಾವ್ಯಾವ ಥರ ಡಿಸೈನ್ ಬೇಕು ಆ ಥರನೂ ಆರ್ಡ್ರ್ ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ದಾರೆ ಒಂದು ರೆಸಾರ್ಟಿಗೆ, ಅವ್ರು ಒಂದು ಫಂಕ್ಷನಿಗೆ ರೆಸಾರ್ಟಲ್ಲಿ ಒಂದು ಸ್ವಲ್ಪ ತುಂಬ ಜನ ಇರುತ್ತೆ. ಸರ್ ಈ ಚಿಕ್ಕದಾಯಿತು ಅಂದಾಗಲೂ ನೋಡ್ಬೋದು, ಒಂದು ಹೊಸ ಡಿಸೈನ್ ಆಗಿ ಕೊಟ್ಟಿದ್ದಾರೆ. ಇದು ಹೆಚ್ಚು ಕಮ್ಮಿ ದೊಡ್ಡಕ್ಕೆ ಒಂದು 20 ಜನ ಕೂತ್ಕೊಂಡ್ರು ಕಾಯಿಸ್ಕೋಬೋದು, ಪ್ಲಸ್ ಅಡುಗೆನೂ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಇದೊಂದು ಒಂದ್ಸಲ ಕಮರ್ಷಿಯಲ್ ಯೂಸೇಜ್ ಒಂದು ವುಡ್ ಸ್ಟೌವ್ ಇದು. ಇದು ಬಂದು ನಾರ್ಮಲ್ ಮನೆಗೆ, ಇದು ನಾವು ಒಂದು ಹೆಚ್ಚು ಕಮ್ಮಿ 15 ಅವರ್ ವರ್ಕ್ ಆಗುತ್ತೆ. ಒಬ್ಬರಿಗೆ ಈಗ ಹೆಚ್ಚು ಕಮ್ಮಿ 10 ಅವರ್, ಮುಂಚೆ ಹಳೇದು ಒಂದು ಮಾಡಿಫೈ ಇತ್ತು, ನಿಮಗೆ ಒಂದು ಸಲ ಚಾರ್ಜ್ ಮಾಡ್ತು ಒಂದು 8 ಅವರ್ ಅಂತ ಹೇಳಿದರೆ 10 ಅವರ್ ವರ್ಕ್ ಆಗ್ತಾಯಿತ್ತು. ಇದೊಂದು ಸ್ವಲ್ಪ ಹೆವಿ ಬ್ಯಾಟ್ರಿ ಪ್ಯಾಕಪ್ಪು, ಪ್ಲಸ್ಸು ಮತ್ತು ನಿಮಗೆ ಫ್ಯಾನು ಎಲ್ಲ ಆಟೋಮೆಟಿಕಲಿ ಇಟ್ಟಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಕೆಪಾಸಿಟಿ, 15 ಅವರ್ಗೂ ವರ್ಕ್ ಆಗುತ್ತೆ. ನೀವು ಮತ್ತೆ ವಾರಂಟಿ ಇದೆಯಾ, ಗ್ಯಾರಂಟಿ ಇದೆಯಾ ಅಂತ ಅದ್ರ ಬಗ್ಗೆ ಕೇಳ್ಕೊಬೇಡಿ. ನಿಮ್ಗೆ ಗೂಗಲಲ್ಲಿ ಹೊಡೆದ್ರೆ ಸಾಕು CFCNCTECH ಆ ಕಂಪ್ನಿ ಎಷ್ಟು ಯಾವಾಗಿಂದ ವರ್ಕ್ ಮಾಡ್ತಾ ಇದೆ ಏನು ಪ್ರತಿಯೊಂದು ನೋಡ್ಕೋಬೋದು. ನಾನು ತುಂಬ ಜನಗಳಿಗೆ ಹೇಳ್ತೀನಿ, ಈಗ ನಾವು ತುಂಬ ಜನಗಳಿಗೆ ಒಂದು ಅನುಭವ ಇರುತ್ತೆ ನಮ್ಮ ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ. ಈಗ ಎಲ್ಲರಿಗೂ ಬಂದು ಇಂಜಿನಿಯರ್ ಆಗೋಕ್ಕೆ ಆಗಲ್ಲ, ಡಾಕ್ಟರ್ ಆಗೋಕ್ಕೆ ಆಗಲ್ಲ, ನಮಗೆ ಹೆಚ್ಚು ಕಮ್ಮಿ ರೈತರ ಕಷ್ಟ ಎಷ್ಟು ಕಷ್ಟ ಅಂತ ಗೊತ್ತಾ. ನಾವು ಈ ಥರ ಒಂದು ಹೈಟೆಕ್ ಒಂದು ಮಾರ್ಕೆಟಿಂಗು ಸೇರ್ಕೋಬೇಕಾಗುತ್ತೆ. CFCNCTECH ಒಂದು ಪೀಣ್ಯದಲ್ಲಿ ಒಂದು ಇಂಡಸ್ಟ್ರಿ ಇದೆ, ಒಂದು ಮಾಡ್ರನ್ ವುಡ್ ಸ್ಟೌವ್. ನಿಮಗೂ ಯಾರಿಗಾರಿಗೂ ಒಂದು ವುಡ್ ಸ್ಟೌವ್ ಬೇಕು ಅಂದರೆ ಒಂದು ವಿಸಿಟ್ ಮಾಡಿ, ಬೈ ಮಾಡಿ. ನಿಮಗೆ ಯಾಕಂದ್ರೆ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡಬೇಕು ಅಂದರೆ ಈ ಇಂಡಸ್ಟ್ರಿಗೆ ವಿಸಿಟ್ ಮಾಡ್ಬೋದು, ನೋಡ್ಬೋದು ವರ್ಕ್ ಆಗುತ್ತಾ ಇಲ್ವಾ ಏನು. ಮತ್ತು ಸರ್ ವಾರಂಟಿ ಇದೆಯಾ, ಗ್ಯಾರಂಟಿ ಇದೆಯಾ, ಕಂಪ್ನಿ ಎತ್ತೋಗುತ್ತಾ, ಎಲ್ಲಿ ಓಡೋಗುತ್ತೆ ಅಂತಂದ್ರೆ ಹೆದರಿಕೆ ಏನು ಬೇಡ. ಈ ಕಂಪ್ನಿ ನನಗೆ ನೋಡೋದಕ್ಕೆ ಒಂದು 1/2 ಎಕರೆಗಿದೆ, ಬಿಗ್ಗೆಸ್ಟ್ ಇಂಡಸ್ಟ್ರಿ ಇವರು, ಒಂದು 2500 ಇದ್ದರೆ ಎಲ್ಲೂ ಓಡೋಗಲ್ಲ. ನಿಮಗೆ ಆರಾಮಾಗಿ ಕೈಗೆ ಸಿಗ್ತಾರೆ. ನಮ್ಮ ಕರ್ನಾಟಕದವರು ಶಂಕರ್ ಸರ್ ಒಂದು ಇಂಡಸ್ಟ್ರಿ, ತುಂಬ ಪ್ರಾಡಕ್ಟ್ಗಳಿದೆ. ಒಂದು ವುಡ್ ಸ್ಟೌವ್ ಬಗ್ಗೆ ಒಂದು ಮಾತಾಡಿದ್ದೀನಿ, ಮುಂದಿನ ಗಳಲ್ಲಿ ಹಲವಾರು ಪ್ರಾಡಕ್ಟ್ಗಳು ಬೇಕಾಗಲ್ಲ. ಯಾರಿಗೆ ಒಂದು ವುಡ್ ಸ್ಟೌವ್ ಬೇಕು ಅಂದರೆ ಹೇಳ್ತಾ ಇದ್ದೀನಿ, 2800 ರುಪೀಸ್ ಪ್ಲಸ್ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರುತ್ತೆ. ನೀವು ಒಂದು ವಿಸಿಟ್ ಮಾಡಿ. ಆಮೇಲೆ ಇನ್ನೊಂದು ವುಡ್ ಸ್ಟೌವ್ ಇದೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾರು ರೆಸಾರ್ಟ್ ಇದ್ದವರಿಗೆ ಯಾರು ಇದರೆಲ್ಲ ಬಂದು ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡಿಕೊಡೋದು ನೋಡ್ಬೋದು. ಇದು ಎಷ್ಟು ಇರುತ್ತೆ, ಬ್ಯಾಟ್ರಿ ಪ್ಯಾಕಪ್ ಏನು ಏನು, ಇಲ್ಲಿ ಸೌದೆ ಹಾಕೋದು, ಇಲ್ಲೊಂದು ಸ್ವಲ್ಪ ಫುಲ್ ಚೆನ್ನಾಗಿ ಉರಿಯುತ್ತೆ. ಸುಮ್ಮನೆ ನಿಮಗೆ ಸೌದೆ ಹಾಕೊಂಡು ಕೊಡಕ್ಕೆ ಹಾಕೋದು ವುಡ್ ಹಾಕಿದ್ರೆ ಈ ಥರ ಒಂದು ಹೈಟೆಕಾಗಿ ಒಂದು ಯೂಸ್ ಮಾಡ್ಕೋಬೋದು. ಬೂದಿ ಎಲ್ಲಿ ಹೋಗುತ್ತೆ ಏನು, ಅದ್ರ ಬಗ್ಗೆ ಹಲವಾರು ವಿಚಾರದ ಬಗ್ಗೆ ಮಾತಾಡೋಣ. CFCNCTECH ಒಂದು ಮಾಡ್ರನ್ ಹೈಟೆಕ್ ವುಡ್ ಸ್ಟೌವ್ಗಳನ್ನ ಒಂದು ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಒಂದು ಕಸ್ಟಮರ್ ಬೇಸ್ ಮೇಲೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.